ಗುಡ್ ಮಾರ್ನಿಂಗ್, ಹಾಯ್ ಎಲ್ರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತು ಈಗ ಎಕ್ಸಾಕ್ಟ್ಲಿ ನಾನೀಗ ಮುಳ್ಳಿಕಟ್ಟೆಯಲ್ಲಿ ಇದ್ದೀನಿ. ಟೈಮ್ ಈಗ 10:50 ಆಗಿದೆ. ಹೋಯ್ ಕ್ಯಾಮ್ರಾ ಅಲ್ಲ ಮಕ್ಕಳು ಕಾಣ್ತಿದ್ದು. ಟೈಮ್ ಈಗ 10:50 ಆಗಿದೆ. ಸೊ ಇವತ್ತಿನ ಪ್ಲ್ಯಾನ್ ಏನಂದರೆ, ಎರಡು ಫಾಲ್ಸ್ ಪ್ಲ್ಯಾನ್ ಮಾಡಿದ್ದೀವಿ. ಒಂದು ಕೊಸಳ್ಳಿ ಫಾಲ್ಸ್, ಮತ್ತು ಇನ್ನೊಂದು ಯಾವುದೊಂದು ಫಾಲ್ಸ್ ಇದೆ. ಅದು ನಿಯರ್ಲಿ ನಮ್ಮದು ಶಿರೂರ್ ಹತ್ರ ಬರುತ್ತೆ, ಬೈಂದೂರು ಶಿರೂರ್ ಹತ್ರ. ಯಾರ್ಯಾರು ಗೊತ್ತಿಲ್ಲ ಗುರು, ಸುಮ್ ಸುಮ್ಮನೆ ಹಾರ್ನ್ ಮಾಡ್ತಾರಪ್ಪ. ಸೊ ಇನ್ನೊಂದು ಎಂತ ಅಂದರೆ, ಸೊ ಇವತ್ತು ನಾನು ಒಬ್ಬನೇ ಹೋಗ್ತಿಲ್ಲ, ನನ್ನೊಟ್ಟಿಗೆ ಇವತ್ತು ಸ್ವಸ್ತಿಕ್ ಬರ್ತಾ ಇದ್ದ. ಸ್ವಸ್ತಿಕ್ ಮತ್ತು ಅವ್ನ ಫ್ರೆಂಡ್ ಕೂಡ, ಗೊತ್ತಿಲ್ಲ ಎರಡು ಗಾಡಿಯಲ್ಲಿ ಬತ್ತರ ಒಂದೇ ಗಾಡಿಯಲ್ಲಿ ಬತ್ತರ ಗೊತ್ತಿಲ್ಲ. ಸೊ 10:30 ಬತ್ತೆ ಅಂದ, ನಿಯರ್ಲಿ 11 ಆಗ್ತಾ ಬಂತು ನೋಡ. ಸೊ ಗುರು ಮಳೆ ಬರ್ತಾ ಇದೆ ಗುರು, ಸ್ಟಾರ್ಟ್ ಆಗಿದೆ. ಮತ್ತು ಪುನಃ ರೈನ್ ಕೋಟ್ ಅಲ್ಲ ಹೈಕಣಕ್ಕೆ ಎರಡಾಗಲಿ. ಸೊ ಗೈಸ್ ಏನಂದರೆ, ಸೊ ಟೈಮ್ ಈಗ ಎಷ್ಟಾಯ್ತು ಅಂದರೆ 11:30 ಆಯಿತು. ಸೊ ಅವ್ರು ಇನ್ನೂ ಬಂದಿಲ್ಲ, ನೋ ಕಾಮೆಂಟ್ಸ್. ಸೊ ಏನಾಯ್ತು ಅಂದರೆ, ಅಲ್ಲಿ ಫುಲ್ ಮಳೆ ಅಂತೆ. ಅವ್ರು ಆ್ಯಕ್ಚುಲಿ ಅಂಪೈರಿಂದ ಬರಬೇಕು. ಸೊ ಅವ್ರು ಇನ್ನು ಹೈವೇಗೆ ರೀಚ್ ಆಗಿಲ್ಲ. ಎಂತ ಮಾಡು ಅಂದರೆ, ಸೀದಾ ನಾವು ನಿಧಾನ ಕಾಪ. ಸೊ ಅಲ್ಲಿ ಸಿಕ್ಕಾಪಟ್ಟೆ ಮಳೆ ಅಂತ, ಇಲ್ಲೊಂದು 5 ನಿಮಿಷ ಬಂದೋಯ್ತು ಅಷ್ಟೇ ಮಳೆ. ಸೊ ಇನ್ನೊಂದು ಎಂತ ಅಂದರೆ, ಅವರು ರೈನ್ ಕೋಟ್ ತಕ ಬರಲ್ಲ ಅಂದ್ರೆ ಅಯ್ಯೋ ಎಂತ ಮಾಡ್ದು ಗೊತ್ತಾಗ್ತಿಲ್ಲ. ಇನ್ನು ಆನ್ ದ ವೇ ಅಲ್ಲಿ ಮಳೆ ಸಿಕ್ಕರೆ ಅವ್ರು ನಿತ್ಕೊಂತ ಬಪ್ಪೊಳಗೆ. ನಾವು ಮೋಸ್ಟ್ಲಿ ನಮ್ಗೆ ಇವತ್ತು ಇಡೀ ಬೇಕೇನು ಎರಡು ಫಾಲ್ಸ್ ಕವರ್ ಮಾಡೋಕ್ಕೆ. ಇವ್ರೇನು ಟ್ರಾವೆಲ್ ಮಾಡ್ತಿದ್ದಾರೋ ಅಥವಾ ಲಗೇಜ್ ಏನು ಶಾಪಿಗೆ ಕ್ಯಾರಿ ಮಾಡ್ತಿದ್ದಾರೆ ಗೊತ್ತಿಲ್ಲ ನೋಡಿ. ಯಾವುದು ಆಕ್ಟಿವ್ ಹೊಂಡ, ಓ ಮೈ ಗಾಡ್, ಗೋವಾ ಪಾಸಿಂಗ್ ಗಾಡಿ ಗುರು. ಆಲ್ ರೈಟ್ ಗೈಸ್, ಸೊ ಇವಾಗ ಬೈಂದೂರಲ್ಲಿದ್ದೆ, ಅಣ್ಣವ್ರು ಈಗ ಬಂದ್ರೆ ಕಣಿ. ಮಧ್ಯಾಹ್ನ ಆಯ್ತಲ್ಲ ಬ್ರೋ, ಗೊತ್ತಾಯ್ತು. ಈಚೆಗೆ ಮಳೆ ಇಲ್ಲ ಅಲ್ಲ, ಆಚೆಗೆ ಜಾಸ್ತಿ ಮಳೆ ಅಂದಳೆ. ಐ ಬ್ರೋ ಮತ್ತೆ ಹೊಸು ಹತ್ತಿದ್ದೀತಾ? ನಿತ್ಕೊಂಡು ನಿತ್ಕೊಂಡು ಸಾಕಾಯ್ತು, ಬೇಜಾರು ಬಂದಿದ್ದು. ಆಗಳೆ ಬಂದಿದ್ದು ಫುಲ್ ಮಳೆ. ಸೊ ಇವಾಗ ಇಲ್ಲಿ ಊಟ ಮುಗಿಸಿ ಬಿರಿಯಾನಿ ವೇಟಿಂಗ್ ಮಾಡಿ ಹೊರತಾ ಇತ್ತು. ಈಗ ನಮಗೆಲ್ಲ ಗೊತ್ತಾಗೋಯ್ತು. ಸೊ ಸ್ವಸ್ತಿ ಬ್ರೋ, ನಿಮ್ಮ ಹೆಸರು ಬ್ರೋ? ಪ್ರಜ್ವಲ್. ಸೊ ಇವಾಗ ಮಳೆ ಕಡಿಮೆ ಆಯ್ತು, ಹೊರಟಿತ್ತು ಪಾಪ. ಸೊ ಇವಾಗ ನಾವು ಬೇರೆ ಫಾಲ್ಸಿಗೆ ಹೋಗ್ತಾ ಇತ್ತು. ಸೊ ನಾವು ಪ್ಲ್ಯಾನ್ ಮಾಡಿದ ಕೊಸಳ್ಳಿ ಫಾಲ್ಸ್. ಅಯ್ಯಮ್ಮ ಈ ಗಂಟಿ ಗಂಟಿ ಅಲ್ಲ. ಸೊ ನಾವು ಪ್ಲ್ಯಾನ್ ಮಾಡಿದ ಕೊಸಳ್ಳಿ ಫಾಲ್ಸ್ ಕ್ಯಾನ್ಸಲ್ ಆಯ್ತು. ಯಾಕಂದ್ರೆ, ಸೊ ಅಲ್ಲಿ ಫಾರೆಸ್ಟರ್ ಬಿಡೋದಿಲ್ಲ ಅಂಬ್ರ, ಅದಕ್ಕೋಸ್ಕರ. ಸೊ ರಿಸ್ಕ್ ಯಾಕಂತ, ಸೊ ನಾವು ಇನ್ನೂ ಈ ರೂಟಲ್ಲಿ ಒಂದು 3 ಫಾಲ್ಸ್ ಇತ್ತು ಅಂಬ್ರ. ನಂದ ಎಂತ ಬ್ರೋ? ನಂದ, ನಂದ ಕುಮಾರ್. ಸೊ ನಂದ, ಓಕೆ ಓಕೆ. ಇಲ್ಲಿಂದ ಅಪ್ಪ ಶರ್ಟಿಗೆಲ್ಲ ಆರ್ತಾ ಇದೆ ನೀನ್ ನೋಡ್ರ, ಅಯ್ಯೋ ಪಾಪ ಅನಿಸ್ತಿದೆ. ಲೋಕಲ್ ಬಿಟ್ಟು ಬೇರೆ ಯಾರು ಹಾಕಿಲ್ಲ ಅನ್ಸುತ್ತಲ್ಲ ಸ್ಟೂಡೆಂಟ್ಸ್. ನೋಡಿ ಗೈಸ್, ರೈಟಲ್ಲಿ
ಅಪ್ಪಾ ಇದಕ್ಕೊಂದು ಹೋಗ್ತಲೇ ಬೇಡ, ಅದು ಒಂದಕ್ಕೆ ಒಪ್ಪಲ್ಲ ಸಿಕ್ಕಾಪಟ್ಟೆ ಒಪ್ಪೋದು. ಅದು ಎಂತ ಗೊತ್ತಾ, ಸಪೋಸ್ ಬೇಕು ಇಲ್ಲಾಂದ್ರೆ ಹಾರ್ ಒಂದೇ ಲೆಕ್ಕ ಹಾಕ್ತಾ ಇರ್ತದೆ ಬಿಟ್ಟಾಗ. ನಮ್ಮ ಗಾಡಿ ಫ್ಯಾನ್ ಆನ್ ಆಯ್ತಾನೆ. ಯಾವ್ದು ಕೆಳಗೋಯ್ತಾ to heaven. Hey, ಇದೆಲ್ಲ ಬಂತ, ಇದೆಲ್ಲ ಬಂತ, ಇಲ್ಲ ಫಾಲ್ಸ್ ತಂಬ ಬಂದಾರ. ಏನ್ ಗುರು ಇದು, ನಿಮ್ಗೆ ಒಳ್ಳೆಯಾಯ್ತು ಹೊತ್ಕ ಬಂದ್ರಿ. ನನ್ಗೆ ಎಂತದ್ದು ಸ್ಟ್ರೈನ್ ಇರ್ಲಿಲ್ಲ ಬಾಡಿ, ಸೀದಾ ಬಂತು. ನಂದು ಕಾಣ್ ಹೊತ್ಕ ಗಾಡಿ ಹೊತ್ಕೊಂಡೆ ಒಬ್ರು. ಅಯ್ಯೋ ಗಾಡಿ ಎಲ್ಲ ಕೆಸರ ಆಯ್ತು ಗುರು, ಗಾಡಿ ಎಲ್ಲ ಇಲ್ಲ ಪಾರ್ಕ್ ಮಾಡ್ತಿಬ್ರದ್ದು. ಸೊ ಇವಾಗ ನಡ್ಕೊಂಡು ಚಿತ್ತ ಟ್ರೆಕಿಂಗ್ ಸ್ಟಾರ್ಟೆಡ್ ನಾವು. ಇಲ್ಲ ಹತ್ರ ಇತ್ತು ನಮ್ಮ ಫಾಲ್ಸ್, ಜಾಸ್ತಿ ದೂರ ಇಲ್ಲ. ಏನು ಗುರು ತೋಡು ತೋಡು ಬೇಜಾರ, ನಮ್ಮ ವಾಯ್ಸ್ ಅದಾದ್ಮೇಲೆ ಆಚೆಗೆ ಒಂದಿಷ್ಟು ಪಿಕಪ್ಪಲ್ಲಿ ಸುಮಾರು ಜನ ಬಂದಿರ. ಸೊ ಅವರು ಫಾಲ್ಸಿಗೆ ಹಾಪರ್. ಓ ಜಾರತ್ತಾ ಓ ಸಮ ಜಾರತ್ತೆ ಗುರು, ಅಂತ ಮಾಡೋಕ್ಕೂ ಇಲ್ಲ. ಅಲ್ಲ ನೋ ಕಾಮೆಂಟ್ಸ್. ಏ ನಿಧಾನ ನಿಧಾನ, ಇದೆ ನೋಡಿ ಒಂಥರ ಹಿಡನ್ ಜಮ್ ಇದು, ಯಾರಿಗೂ ಔಟ್ಸೈಡರ್ ಯಾರಿಗೂ ಗೊತ್ತೇ ಇಲ್ಲ, ಲೋಕಲ್ಸ್ ಮಾತ್ರ. ಸೊ ಸ್ವಸ್ತಿಕ್ಕಿದ್ದ ಫ್ರೆಂಡ್ ಮನೆ ಇಲ್ಲೇ, ಸೊ ಹಾಗಾಗಿ ಅವರೇ ಹೇಳಿದ್ದು ಫಾಲ್ಸ್. ಹಾಂ ನೋಡಿ, ಮೈ ಗಾಡ್ ಬ್ರೋ, ವರ್ಗ ಗುರು ನೋಡಿ ಗೈಸ್. ಹೇಳ್ತಿ ಹೇಳ್ತಿ, ಏ ಜಾಗ್ರತೆ ಜಾಗ್ರತೆ ಎಲ್ಲ ನನಗೆ. ಬಂಡೆಕಲ್ನ ಅವಾಯ್ಡ್ ಮಾಡು ಆದಷ್ಟು, ನೆಲದ ಮೇಲೆ ನಡೀತು ಇಲ್ಲಾಂದ್ರೆ ಜಾರ್ ಬಂಡೆಕಲ್. ಬೇರೆಲ್ಲ ಇಟ್ಕೊಂಡು ಹತ್ತ ಇಲ್ಲಿ ಹಾಂ, ನಂತರ ನೀರು ಕೊಡ್ತಂತೆ. ಆ್ಯಕ್ಚುಯಲ್ ಫಾಲ್ಸ್ ಇನ್ನು ಮೇಲಿತ್ತ, ಅದ್ರಾಗೆ ನಡ್ಕೊಂಡಪ್ಪ. ಸಿಕ್ಕಾಪಟ್ಟೆ ಜಾರತ್ ಗುರು ಇವೆಲ್ಲ, ನಾ ಎಲ್ಲಿ ಕಲಿತ ಎಲ್ಲ ಕಲಿತ. ಓ ಮೈ ಗಾಡ್, ಮ್ಯಾಜೆಸ್ಟಿಕ್ ವ್ಯೂ ಗುರು. ಬಾಯ್ಸ
ಮತ್ತೆ ನಮಸ್ತೆ ಜೋಶ್. ಗೈಸ್ ನೋಡಿ ಫಾಲ್ಸ್ ಯಾವ ಫಾಲ್ಸ್ ಫಾಲ್ಸ್ ಅಂದಾಗ ಫಾಲ್ಸ್ ಹೆಸರು ಫಾಲ್ಸ್ ಹೆಸರು ಅಂದ ಮಣಿಕಲ್ಲ ಮಂಗನಕಲ್ಲ ಮಂಗನಕಲ್ಲ ಊರ ಹೆಸರು ಎಳ್ದಿತ್ತಂದಳೆ ಭಕ್ತರು ಬರ್ಲಕ್ಕ ಆಫ್ ರೋಡ್ ಕಂಡ್ರಲ್ಲ ಯಾವ ತರ ಇತ್ತಂದಳೆ ಸಕ್ಷತ್ ಎಂಜಾಯ್ ಮಾಡ್ಲಕ್ಕ ಬಟ್ ಎಂತಂದ್ರೆ ಅವ್ರ ಎಷ್ಟಪ್ಪ ಜನಕ್ಕೆ ಬಂದಷ್ಟೇ ಅವ್ರ ಹೆಸರು ಹೋತ್ರ ಗೊತ್ತಿಲ್ಲ ಸಂಜೆ ನಾವಲ್ಲಿ ಇಳಿಲಕ್ಕ ಇಟ್ಕಣೆ ಮೇಲಿಂದ ನೀರು ಸಾಕ್ಷಾತ್ ಇಟ್ಕೊರು ಈಗ ನೀರ್ ಕಾಣ್ತ ಇದ್ರೆ ಬ್ರೋ ನೀರ್ ಕಾಣ್ತಾ ಇದ್ರೆ ಅದೇ ಇದಾದ್ಮೇಲೆ ಇನ್ನೂ ಒಂದು ಎರಡು ಫಾಲ್ಸ್ ಇತ್ತಂದ್ರ ಇಲ್ಲಿ ನಿಯರ್ ಬೈ ನೀರು ಫ್ಲೋ ಹೆಂಗಿತ್ತು ಕಣಿ ಬಾಯ್ಸ್ ಎಲ್ಲ ಫುಲ್ ಜಾಲಿ ಜಾಲಿ ನೋಡಿ ಹೆಂಗ್ ನೀರು ಬರ್ತಿತ್ತು ಮೇಲಿಂದ ಅಕ್ಕರು ಬೈಕಲ್ಲಿ ಇರೋದೇ ಸಣ್ಣ ಜಾಗ ಇಲ್ಲಾಂದ್ರೆ ನಾವು ನಾಲ್ಕು ಜನ ಹಿಡಿಯಲತ್ತಿದ್ದೀತ ಬಟ್ ಎಂತ ಮಾಡೋದು ಸೊ ಇನ್ನೊಂದು ಎರಡು ಮೂರು ಫಾಲ್ಸ್ ಇತ್ತಲ್ಲ ಸೊ ಅಲ್ಲೇ ಎಂಜಾಯ್ ಮಾಡೋ ಅಪ್ಪ ಗೈಸ್ ನೆಕ್ಸ್ಟ್ ಅಪ್ಪ ಸೊ ಇಲ್ಲಿಂದ ಹೊರಡ್ತಾ ಇದ್ದೀವಿ ಫಾಲ್ಸ್ ಹೆಸರು ಗೊತ್ತಿಲ್ಲ ಓಕೆ ಗೈಸ್ ಸೊ ಫೈನಲಿ ಬಂತು ನಮ್ದು ಬೈಕ್ ಹತ್ರ ಸೊ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೆ ಸೊ ನೆಕ್ಸ್ಟ್ ಬ್ಲಾಗಲ್ಲಿ ಸೊ ಇನ್ನೊಂದು ಫಾಲ್ಸ್ ಇತ್ತ ಸೊ ಅಲ್ಲಿ ಹೊರಟಿತ್ತ ಇನ್ನು ಎರಡು ಫಾಲ್ಸ್ ಇತ್ತು ಒಂದು ಫಾಲ್ಸಿಗೆ ಬೈಕ್ ಹೋತ ಇನ್ನೊಂದು ಫಾಲ್ಸಿಗೆ ಬೈಕ್ ಹೋತಿಲ್ಲ ಸೊ ಅದನ್ನು ನೆಕ್ಸ್ಟ್ ಬ್ಲಾಗಲ್ಲಿ ನೋಡ್ತೀರಾ ಸೊ ಇಷ್ಟು ಹೇಳ್ತಾ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೆ ವೀಡಿಯೋ ಇಷ್ಟ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸೊ ಬಾಯ್ ಬಾಯ್.